ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 11 ಪೇಜ್ ನಂಬರ್ 145 ಪರಿಶುದ್ಧ ರಾಜಮಾರ್ಗ. ಸುವಾರ್ಥಯುಗದ ವಿಶೇಷ ನಿರೀಕ್ಷೆಯು ಅತಿಶಯವಾಗಿ ಭವ್ಯವಾಗಿರುವಾಗ ಮತ್ತು ಅದಕ್ಕನುಸಾರವಾಗಿ ಅದರ ಮಾರ್ಗವು ಕಷ್ಟಕರವಾದದ್ದು, ಇಕ್ಕಟ್ಟಾದ ಪ್ರತಿ ಹಂತದಲ್ಲಿಯೂ ಕಠಿಣ್ಯ ಮತ್ತು ಗಂಡಾಂತರಗಳೆಂಬ ಗಿಡಕಂಡಿಗಳಿಂದ ಕೂಡಿದ್ದಾಗಿದೆ. ಹೀಗಾಗಿ ಕೆಲವರು ಮಾತ್ರ ಅದನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅಂತ್ಯದಲ್ಲಿ ಮಹಾ ಬಹುಮಾನವನ್ನು ಪಡೆಕೊಳ್ಳುತ್ತಾರೆ. ಮುಂಬರಲಿರುವ ಯುಗದ ಸಂಗತಿಗಳ ನೂತನ ಕ್ರಮವು ಸಂಪೂರ್ಣವಾಗಿ ಬೇರೆಯೇ ಆಗಿರುತ್ತದೆ. ಅದು ವಿವಿಧ ನಿರೀಕ್ಷೆಗಳನ್ನು ಹೊತ್ತಿರುವಾಗ ವಿವಿಧ ಮಾರ್ಗವೂ ಸಹ ನಮ್ಮನ್ನು ಅದಕ್ಕೆ ನಡೆಸುತ್ತದೆ. ಅಮರತ್ವದ ಮಾರ್ಗವು ಕಾನೂನುಬದ್ಧ ಮತ್ತು ಸರಿಯಾದ ಭರವಸೆಗಳು, ಮಹತ್ವಾಕಾಂಕ್ಷೆಗಳು ಮತ್ತು ಆಸೆಗಳನ್ನು ತ್ಯಾಗ ಮಾಡುವ ಒಂದು ಮಾರ್ಗವಾಗಿದೆ. ಮಾನವ ಸ್ವಭಾವದ ಶಾಶ್ವತ ತ್ಯಾಗವಾಗಿದೆ. ಆದರೆ ಮಾನವ ಪರಿಪೂರ್ಣತೆಗೆ, ಪುನರ್ವಶಕ್ಕೆ, ಈ ಲೋಕದ ಮಾನವ ಪರಿಪೂರ್ಣತೆಗೆ ನಿರೀಕ್ಷೆ ಹೋಗುವ ಮಾರ್ಗಕ್ಕೆ ಪಾಪವನ್ನು ದೊರಕಿಸುವುದು ಮಾತ್ರವೇ ಬೇಕಾಗುತ್ತದೆಯೇ ಹೊರತು ಮಾನವ ಹಕ್ಕುಗಳ ಮತ್ತು ಸವಲತ್ತುಗಳನ್ನು ತ್ಯಾಗ ಮಾಡುವುದಲ್ಲ. ಆದರೆ ಅದರ ಸರಿಯಾದ ಆನಂದ ಪಡುವಿಕೆಯ ತ್ಯಾಗ, ಅದು ಪಾಪವು ಈ ಲೋಕದೊಳಗೆ ಪ್ರವೇಶ ಮಾಡುವ ಮೊದಲಿಗೆ ಆ ಧಾಮನು ಅನುಭವಿಸುತ್ತಿದ್ದ ವ್ಯಕ್ತಿಗತ ಶುದ್ಧೀಕರಣಕ್ಕೆ ಮತ್ತು ದೇವರ ಸ್ವರೂಪದ ಪುನರ್ವಶಪಡಿಸುವಿಕೆಗೆ ನಡೆಸುತ್ತದೆ. ನಿಜವಾದ ಮಾನವ ಪರಿಪೂರ್ಣತೆಗೆ ಹಿಂದಿರುಗುವ ಮಾರ್ಗವನ್ನು ಸರಳವನ್ನಾಗಿಯೂ ಸುಲಭವನ್ನಾಗಿಯೂ ಮಾಡಬೇಕಾಗಿದೆ. ಎಷ್ಟರ ಮಟ್ಟಿಗೆಂದರೆ, ಯಾರೂ ಆ ಮಾರ್ಗವನ್ನು ತಪ್ಪಾಗಿ ತಿಳಿಯದಂತೆ ಅದು ಸರಳವಾದ ಮಾರ್ಗವಾಗಿರಬೇಕು. ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅದು ದೇವಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಏಷಾಯ 35:8. ಅದು ಎಷ್ಟು ಸರಳವಾಗಿರುತ್ತದೆ ಎಂದರೆ, ಯಾರೂ ತಮ್ಮ ನೆರೆಯವನಿಗೆ ಈ ಬಗ್ಗೆ ಯಹುವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿದ್ದಿಲ್ಲ. ಚಿಕ್ಕವರು ಮೊದಲಗೊಂಡು ದೊಡ್ಡವರ ತನಕ ಎಲ್ಲರೂ ತನ್ನ ಜ್ಞಾನವನ್ನು ಪಡೆದಿರುವರು. ಎರೆಮೀಯ 31:34 ಎಂದು ಬರೆದಿದೆ. ಕೆಲವರು ಕಂಡುಕೊಳ್ಳುವ ಇಕ್ಕಟ್ಟಾದ ಮಾರ್ಗದ ಬದಲಾಗಿ ಅದನ್ನು ರಾಜಮಾರ್ಗ, ಸಾರ್ವಜನಿಕ ಮಾರ್ಗ ಎಂದು ಕರೆಯಲಾಗುತ್ತದೆ. ಇಕ್ಕಟ್ಟಾದ, ಕಡಿದಾದ, ಕೊರಕಲಾದ, ಗಿಡಗಂಟಿಗಳಿಂದ ಕೂಡಿದ ಕಷ್ಟಕರವಾದ ಮಾರ್ಗವಲ್ಲ. ಆದರೆ ಅದು ಸುಲಭವಾದ ಪ್ರಯಾಣಕ್ಕೆ ವಿಶೇಷವಾಗಿ ಸಿದ್ಧಪಡಿಸಿದ ಮಾರ್ಗ. ಪ್ರಯಾಣಿಕರ ಅನುಕೂಲಕರ, ಸುಖಕರ ಪ್ರಯಾಣಕ್ಕಾಗಿಯೇ ವ್ಯವಸ್ಥೆ ಪಡಿಸಿದ ಮಾರ್ಗವಾಗಿದೆ. 8:9 ಅದು ಬಿಡುಗಡೆ ಹೊಂದಿದ ಎಲ್ಲ ಮಾನವರಿಗಾಗಿ. ಮರಣ ಹೊಂದಿದ ಕ್ರಿಸ್ತನನ್ನು ಯಾರು ಗುರುತಿಸಿ ಆತನ ಅಮೂಲ್ಯ ರಕ್ತದಿಂದ ಖರೀದಿಸಿದ ಅವಕಾಶಗಳನ್ನು ಮತ್ತು ಆಶೀರ್ವಾದಗಳನ್ನು ಯಾರು ಪಡೆಯುತ್ತಾರೋ ಅಂಥವರು ಈ ಪರಿಶುದ್ಧ ರಾಜಮಾರ್ಗದಲ್ಲಿ ಮಾನವ ಪರಿಪೂರ್ಣತೆ ಮತ್ತು ಪ್ರೀತಿಗೆ ಮರುಸ್ಥಾಪಿಸುವ ಗುರಿಯತ್ತ ಹೋಗಬಹುದು. ಅವರುಗಳು ನೀತಿ ನಿರ್ಣಯಗೊಂಡವರು, ದೇವರ ದೃಷ್ಟಿಯಲ್ಲಿ ಪವಿತ್ರರಾಗಿ ನಿಲ್ಲುವವರು, ಪರಿಪೂರ್ಣರು ಎಂದು ಎಣಿಸಲ್ಪಡುವುದಿಲ್ಲ. ಈ ಪರಿಶುದ್ಧ ರಾಜಮಾರ್ಗವನ್ನು ಪ್ರಾರಂಭಿಸಿದಾಗ ಅವರು ತಮ್ಮ ಪ್ರಯತ್ನ ಮತ್ತು ವಿಧೇಯತೆಯ ಫಲವಾಗಿ ಅಲ್ಲಿ ನಿಜವಾದ ಪರಿಪೂರ್ಣತೆಗೆ ಹೋಗಬಹುದು. ಇವುಗಳಲ್ಲಿ ಎಲ್ಲ ಸಂಗತಿಗಳು ಆಗ ಅಧಿಕಾರದಿಂದ ಆಳುವ ವಿಮೋಚಕನಿಂದ ಅನುಕೂಲವನ್ನಾಗಿ ಮಾಡಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅಗತ್ಯತೆಗನುಸಾರವಾಗಿ ನೂತನ ರಾಜ್ಯದ ವಿವೇಕವುಳ್ಳ ಮತ್ತು ಸಮರ್ಪಕವಾದ ಆಡಳಿತದಿಂದ ಸಹಾಯ ಹೊಂದುತ್ತಾರೆ. ಇದು ಕೆಲವರಿಗೆ ಕಂಡುಬರುವಂತೆ ಈಡುಬಲಿಯ ನ್ಯಾಯಯುತವಾದ ಫಲವಾಗಿದೆ. ನಮ್ಮ ಕರ್ತನಾದ ಮಾನವ ಯೇಸು ಕ್ರಿಸ್ತನು ಎಲ್ಲರಿಗಾಗಿ ತನ್ನನ್ನೇ ಈಡುಬಲಿಯಾಗಿ ಅರ್ಪಿಸಿಕೊಂಡನು ಮತ್ತು ಎಲ್ಲರೂ ಸತ್ಯದ ಜ್ಞಾನಕ್ಕೆ ಬರಬೇಕೆಂದು ಬಯಸುತ್ತಾನೆ. ಆ ಮೂಲಕ ನೈಜವಾದ ಪರಿಪೂರ್ಣತೆಗೆ ಬರಬೇಕೆಂದು ಅಪೇಕ್ಷಿಸಿರುವಾಗ ಯಾಕೆ ಆತನು ಒಮ್ಮೆಲೆ ಎಲ್ಲರಿಗೂ ವಿಶಾಲವಾದ ಉತ್ತಮ ಮಾರ್ಗವನ್ನು ಒದಗಿಸಿ ಕೊಡಲಿಲ್ಲ? ಆತನು ಎಲ್ಲ ಅಡೆತಡೆಗಳನ್ನು, ಮುಗ್ಗರಿಸುವ ಕಲ್ಲುಗಳನ್ನು, ಮುಚ್ಚಿದ ಗುಂಡಿಗಳನ್ನು, ಎಲ್ಲ ಪಾಶಗಳನ್ನು ಯಾಕೆ ತೆಗೆದು ಹಾಕಲಿಲ್ಲ? ಯಾಕೆ ಪಾಪಿಗಳನ್ನು ದೇವರೊಂದಿಗೆ ಪೂರ್ಣ ಸಾಮರಸ್ಯ ಹೊಂದಿಕೊಳ್ಳಲು ಸಹಾಯ ಮಾಡಬಾರದು? ಮಾರ್ಗವನ್ನು ಕಡಿದಾಗಿ, ಮುಳ್ಳುಗಳಿಂದ ಕೂಡಿದ್ದಾಗಿ ಕಂಡುಕೊಳ್ಳಲು ಕಠಿಣವಾಗಿರುವಂತೆ, ನಡೆಯಲು ಇನ್ನೂ ಕಠಿಣವಾಗುವಂತೆ ಮಾಡುವ ಬದಲಾಗಿ ಅದನ್ನು ಪಾಪಿಗಳು ದೇವದೂತರೊಂದಿಗೆ ಪೂರ್ಣ ಸಾಮರಸ್ಯಕ್ಕೆ ಮರಳಲು ಸುಲಭ ಮಾರ್ಗವನ್ನಾಗಿ ಯಾಕೆ ಮಾಡಬಾರದಿತ್ತು? ಇದು ಸತ್ಯವಾದ ವಾಕ್ಯವನ್ನು ಸರಿಯಾಗಿ ಬೋಧಿಸುವ ವಿಫಲತೆಯಾಗಿದೆ ಮತ್ತು ಪ್ರಸ್ತುತ ಇಕ್ಕಟ್ಟಾದ ಮಾರ್ಗವು ವಿಶೇಷ ಬಹುಮಾನಕ್ಕೆ ನಡೆಸುತ್ತದೆ.
ಮತ್ತು ಇದು ಜೊತೆ ಬಾಧ್ಯಸ್ಥರು ಕ್ರಿಸ್ತನ ದೇಹವೂ ಆದ ಚಿಕ್ಕ ಹಿಂಡಿನ ಪರೀಕ್ಷೆ ಮತ್ತು ಆಯ್ಕೆಗಾಗಿದೆ ಎಂಬುದನ್ನು ನೋಡುವಂತೆ ಮಾಡುತ್ತದೆ. ಇದು ಆಯ್ಕೆಗೊಂಡು ಅದರ ಶಿರಸ್ಸಿನೊಂದಿಗೆ ಉನ್ನತಗೇರುವಾಗ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸುವುದು ಎಂಬುದು ಕೆಲವರಿಗೆ ಈ ಪ್ರಸ್ತಾಪದ ಬಗ್ಗೆ ಗೊಂದಲಮಯ ವಿಚಾರಣೆಗಳಿಗೆ ಕಾರಣವಾಗಿದೆ. ದೇವರ ಯೋಜನೆಯನ್ನು ಕಾಣುವಲ್ಲಿ ವಿಫಲವಾಗಿ ಅನೇಕರು ಜೀವನಕ್ಕೆ ಸುಲಭ ಮಾರ್ಗದ ಪರಿಶುದ್ಧ ರಾಜಮಾರ್ಗದ ಬಗ್ಗೆ ಬೋಧಿಸುತ್ತಾರೆ. ಆದರೆ ಪ್ರಸ್ತುತ ಯುಗದಲ್ಲಿ ಅಂತಹ ಮಾರ್ಗವು ಇರುವುದಿಲ್ಲವಾದುದರಿಂದ ಅವರು ಗಲಿಬಿಲಿಗೊಂಡು ದೇವರ ವಾಕ್ಯವನ್ನು ತಮ್ಮ ತಪ್ಪಾದ ಸಿದ್ಧಾಂತಗಳೊಂದಿಗೆ ಸಾಮರಸ್ಯಗೊಳಿಸುವ ಪ್ರಯತ್ನ ಮಾಡುತ್ತಾರೆ. ಸದ್ಯದಲ್ಲಿಯೇ ತೆರೆಯಲ್ಪಡುವ ರಾಜಮಾರ್ಗದಲ್ಲಿ ಪಾಪದ ಸಂಗತಿಗಳನ್ನು ಮಾತ್ರವೇ ನಿಷೇಧಿಸಲಾಗಿದೆ. ಅದೇ ಸಮಯದಲ್ಲಿ ಕಟ್ಟಾದ ಮಾರ್ಗದಲ್ಲಿ ಪರಿಗಣಿಸುವವರು ತಮ್ಮನ್ನು ನಿರಾಕರಿಸಿಕೊಂಡು ಪಾಪಮಯವಲ್ಲದ ಅನೇಕ ಸಂಗತಿಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಮಾತ್ರವಲ್ಲದೆ ಸುತ್ತಿಕೊಳ್ಳುವ ಪಾಪಗಳ ವಿರುದ್ಧ ನಿರಂತರವಾಗಿ ಯುದ್ಧ ಮಾಡಬೇಕಾಗುತ್ತದೆ. ಬರಲಿರುವ ಯುಗವು ರಾಜಮಾರ್ಗವಾಗುವಂತೆ ಇದು ತ್ಯಾಗದ ಮಾರ್ಗವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.